ದಿವ್ಯ ಯೇಸುವೆ, ಜನರು ಶಿಲುಬೆಯನ್ನು ನಿಮ್ಮ ಭುಜಗಳ ಮೇಲೆ ಹೊರಿಸುತ್ತಾರೆ. ಭಾರವು ಒರಟು ಆದ ಈ ಶಿಲುಬೆಯು ನಿಮ್ಮ ಭುಜವನ್ನು ಗಾಯಪಡಿಸುತ್ತದೆ. ಆದರೆ ನೀವು ಎಲ್ಲ ಮನುಷ್ಯರ ಪಾಪಗಳನ್ನು ಈ ಶಿಲುಬೆಯ ಮೂಲಕ ಪರಿಹರಿಸಲು ಈ ಭೂಲೋಕಕ್ಕೆ ಬಂದಿರುತ್ತೀರಿ. ಈ ಶಿಲುಬೆಯೇ ನಮ್ಮ ರಕ್ಷಣೆಯ ದಾರಿಯಾಗಿರುತ್ತದೆ. ನೀವು ಇದನ್ನು ಪ್ರೀತಿಯಿಂದ ತಂಬಿ ಹಿಡಿದುಕೊಳ್ಳುತ್ತೀರಿ. ಪ್ರಾರ್ಥನೆ. ದಿವ್ಯ ಯೇಸುವೆ, ನಾವು ಪ್ರತಿದಿನವೂ ಕಷ್ಟಗಳೆಂಬ ಈ ಶಿಲುಬೆಯನ್ನು ಹೊತ್ತುಕೊಳ್ಳುವಂತೆ ನಮಗೆ ಬಲವನ್ನು ದಯಪಾಲಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಯ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕೃತಜ್ಞತಾ ಸೂತ್ರವನ್ನು ಮಾಡುತ್ತಿದ್ದೇವೆ. ನಿಮ್ಮ ಪಾಡುಗಳಲ್ಲಿ ಪಾಲುಗಾರರಾಗಿದ್ದಾರೆ.
ನೀವು ಬಳಲಿ ಕಂಗೆಟ್ಟು ಆಕೆಯ ಕಡೆ ನೋಡುವಾಗ ಆಕೆಯ ನೋಟವು ನಿಮಗೆ ಧೈರ್ಯವನ್ನು ತರುತ್ತದೆ. ಹೀಗೆ ತಾಯಿಯನ್ನೇ ಸೇರಿ ಲೋಕವನ್ನು ರಕ್ಷಿಸುತ್ತೀರಿ. ಪ್ರಾರ್ಥನೆ. ದುಃಖಭರಿತರಾದ ತಾಯಿಯೇ, ನಿಮ್ಮ ಹಾಗೆಯೇ ನಾವು ನಮ್ಮ ವೇದನೆಗಳನ್ನು ಯೇಸುವಿನ ಪಾಡುಗಳೊಂದಿಗೆ ಸೇರಿಸುತ್ತೇವೆ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿನ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸೂತ್ರವನ್ನು ಮಾಡುತ್ತಿದ್ದೇವೆ. ವರ್ಸಿದ್ದಾಗ ನಿಮ್ಮ ದಿವ್ಯ ಮುಖದ ಲಕ್ಷಣಗಳು ಪುನಃ ಕಾಣಬರುತ್ತವೆ.
ದಿವ್ಯ ಯೇಸುವೆ, ಇತರ ಪರಿಹಾಸಗಳಿಗೆ ಭಯಪಡದೆ ಸತ್ಯ ನೀತಿ ನ್ಯಾಯದ ಮಾರ್ಗದಲ್ಲಿ ತೊಡಗುವವರನ್ನು ಶಕ್ತಿಗೊಳಿಸಲು ನಮಗೆ ಶಕ್ತಿಯನ್ನು ನೀಡಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಯ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸೂತ್ರವನ್ನು ಮಾಡುತ್ತಿದ್ದೇವೆ.
ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿನ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕೃತಜ್ಞತಾ ಸೂತ್ರವನ್ನು ಮಾಡುತ್ತಿದ್ದೇವೆ. ಕೃಪೆಯಿಂದ ಸಮಾಧಾನದಲ್ಲಿ
ವಿಶ್ರಮಿಸಲಿ. ಕೃತಜ್ಞತಾ ಸೂತ್ರವನ್ನು ಮಾಡುತ್ತಿದ್ದೇವೆ.
ವಂದಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನೀವು ಪಾಡುಪಟ್ಟ ಸಮಯದಲ್ಲಿ ವ್ಯಾಕುಲವೆಂಬ ಕತ್ತಿಯಿಂದ
ತಿಳಿತಗೊಂಡ ನಿಮ್ಮ ಪೂಜ್ಯ ಮಾತೆ ಕನ್ಯಾ ಮರಿಯಮ್ಮನವರು ದೇವರ ಸನ್ನಿಧಾನದಲ್ಲಿ ನಮ್ಮ ಪರವಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಮನವಿ ಮಾಡುವಂತೆ ನೀವು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಭುವಾದ ಯೇಸುಕ್ರಿಸ್ತರೇ, ಲೋಕದಲ್ಲಿ ದೈವಭಕ್ತಿಯು ತನ್ನದಾಗುತ್ತಿದ್ದ ಈ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೀತಿ ಜ್ವಾಲೆಯಿಂದ ನಮ್ಮ ಹೃದಯವನ್ನು ಅತಿ ಪ್ರಜ್ವಲಿಸುವ ಹಾಗೆ ಮಾಡುವುದಕ್ಕೆ ಸಂತ ಫ್ರಾನ್ಸಿಸ್ ಎಂಬವರ ಶರೀರದಲ್ಲಿ ನಿಮ್ಮ ಗಾಯದ ಗುರುತನ್ನು ಅದ್ಭುತವಾಗಿ ತಾಕಿಸಿದಿರಲ್ಲವೇ. ಅವರ ಪ್ರಾರ್ಥನೆಗಳ ಹಾಗೂ ಪುಣ್ಯ ಫಲಗಳ ನಿಮಿತ್ತ ದಾಸರಾದ ನಾವು ನಮ್ಮ ಶಿಲುಬೆಯನ್ನು ಯಾವಾಗಲೂ ಹೊತ್ತುಕೊಳ್ಳಲು ಒಳ್ಳೆಯ ತಪಸ್ಸಿನ ಫಲವನ್ನು ಅನುಗ್ರಹಿಸಿ ಸ್ವಾಮಿ. ಪ್ರಭು ನಿಮ್ಮೊಡನಿರಲಿ, ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ.